ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಹಾಗೂ ಮಂಜುನಾಥ್ ಎಜುಕೇಷನ್ ಟ್ರಸ್ಟ್ ಮಂಗಳೂರು. ಕನ್ನಡ ನಾವಾಗಿರಬಾರ್ದು, ನಾವು ಕನ್ನಡದಲ್ಲಿರಬೇಕು. ಏಕೆಂದರೆ ನಮ್ಮ ಕನ್ನಡವನ್ನು ಬೆಳೆಸಬೇಕು ಅಂತೇಳಿದರೆ ಪ್ರತಿಯೊಂದು ಹೃದಯದ ಬಡಿತದಲ್ಲೂ ಕೂಡ ಕನ್ನಡ ಕನ್ನಡ ಅಂತೇಳಿ ತಿಳಿಸ್ಕೊಡ್ಬೇಕಾಗ್ತದೆ. ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಗಡಿ ಅಂದರೆ ಅದು ಬರೀ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಒಂದು ಗೀಟು ಮಾತ್ರ ಅಲ್ಲ. ಗಡಿ ಅಂದರೆ ಆ ಗಡಿ ಪ್ರದೇಶದ ಆಚಾರ ವಿಚಾರ ಭಾಷೆ ಸಂಸ್ಕೃತಿ ಈ ಎಲ್ಲ ವಿಚಾರವನ್ನು ಸೇರಿಸಿಕೊಂಡಂಥದ್ದು ವಿಶೇಷವಾದ ಒಂದು ಕಲೆ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲೇ ಸಂಸ್ಕೃತಿಯನ್ನು ಬಿಂಬಿಸುವಂಥ ಕೆಲಸ ಇವತ್ತು ಹಾಕುವಂಥ ವಿಚಾರ ಇವತ್ತು ಆಗಲಿ ಅಂತ ನಾನು ಬಹುಶಃ ಮಂಜುನಾಥ್ ಸಾಗರ್ ಮತ್ತು ಎಲ್ಲ ನಿಮ್ಮ ತಂಡದವರಿಗೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸೊಂದು. ಈ ದಿನ ನಡೀತಿರತಕ್ಕಂಥ ಗಡಿನಾಡಿನಲ್ಲಿ ಕನ್ನಡ ಜಾಗೃತಿ ಸಾಂಸ್ಕೃತಿಕ ಉತ್ಸವ, ಇವತ್ತೇನಾದರೂ ಧಾರ್ಮಿಕ ಸಂಸ್ಕೃತಿ ಧಾರ್ಮಿಕ ಆಚರಣೆ ಕಲೆಗಳನ್ನು ಉಳ್ಕೊಂಡಿದ್ದೆ ಅಂದರೆ ಅದು 100% ಪ್ಯೂರ್ ಆಗಿ ಉಳ್ಕೊಂಡ್ರೆ ದಕ್ಷಿಣ ಕನ್ನಡದಲ್ಲಿ ಮಾತ್ರ. ಇಂಥ ನಾಡಿನಲ್ಲಿ ಕೆಲಸ ಮಾಡುವಂಥ ಅವಕಾಶ ನನಗೊದು ಬಂದಿದ್ದು ನನ್ನ ಪುಣ್ಯ ಅಂತ ನಾನು ಅನ್ಕೊಂಡೆ. ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ 2 ಕಾರಣ ಇದೆ ನನಗೆ, ಒಂದು ಮಂಜುನಾಥ್ರವರು, ಇನ್ನೊಂದು ಕನ್ನಡ ಅನ್ನೋ ಒಂದು ಹೆಸರಲ್ಲಿ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಕನ್ನಡದಲ್ಲಿ ಇರತಕ್ಕಂಥ ಶಕ್ತಿ ಅದು ಕನ್ನಡ ಭಾಷೆ ಬರೆದವ್ರಿಗೆ ಗೊತ್ತಾದಂತ. ಸೊ ಎಷ್ಟು ಹೇಳಿದ್ರು ಕನ್ನಡ ಬಗ್ಗೆ, ಎಷ್ಟು ಹೇಳಿದ್ರು ಜನಪದ ಬಗ್ಗೆ, ಒಟ್ಟ ತೀರಂಗಿಲ್ಲ. ಸಾಹಿತ್ಯಗಳಿಗೆ ಕರೆಸಿ ಅದರ ಬಗ್ಗೆ ಸೇವೆ ಮಾಡೋಣ, ಕನ್ನಡಾಂಬೆಗೆ ಋಣಿಯಾಗೋಣ ಅಂತಕ್ಕಂಥ.